ಅರ್ಲೆ ನನ್ನ ಮಕ್ಕಳು ಅಡ್ಕಸ್ವಿ ನನ್ನ ಮಕ್ಕಳು ಅಲ್ಕೊಂಡು ಆರ್ಡರ್ ಮಾಡ್ತಾರೆ ನಾವು ಈ ತೊಟ್ಟಿ ಎಷ್ಟು ಜನ ಬಂದು ಸಾಯ್ಬೇಕು ಯಾವನೇ ಬೇಕಿ ಬೇವರ್ಸಿ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರಿಗೆ ಹೃದಯಾಘಾತವಾದ ಸುದ್ದಿ ಸಿನಿ ಪ್ರೇಮಿಗಳಲ್ಲಿ ಆತಂಕವನ್ನ ಮೂಡಿಸಿತು 74 ವರ್ಷದ ವಯಸ್ಸಿನ ಈ ಹಿರಿಯ ಕಲಾವಿದ ಕೆಲವು ವರ್ಷಗಳಿಂದ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ಈಗಾಗಲೇ ಅವರಿಗೆ ಎರಡು ಬಾರಿ ಲಘು ಹೃದಯಾಘಾತವಾಗಿತ್ತು ಮೂರನೇ ಬಾರಿಗೆ ಹೃದಯಾಘಾತವಾಗಿದೆ ಎಂದು ಮೂಲಗಳು ತಿಳಿಸಿವೆ ಸೋಮವಾರ ಸಂಜೆ ಅವರಿಗೆ ಹೃದಯಾಘಾತವಾದ ತಕ್ಷಣ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಮುಂದುವರೆದಿದೆ ಸದ್ಯ ಗಾಬರಿ ಆಗುವಂತದ್ದೇನೂ ಇಲ್ಲ ಅವರು ಆರೋಗ್ಯವಾಗಿದ್ದಾರೆ ಇನ್ನಷ್ಟು ದಿನ ಚಿಕಿತ್ಸೆ ಪಡೆಯಲಿದ್ದಾರೆ ಅಂತ ಅವರ ಆಪ್ತ ವಲಯ ಮಾಹಿತಿಯನ್ನ ನೀಡಿದೆ ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದ ಬ್ಯಾಂಕ್ ಜನಾರ್ದನ್ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯವರು ವಿಜಯ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಜನಾರ್ದನ್ ಅವರ ಹೆಸರಿನ ಮುಂದೆ ಬ್ಯಾಂಕ್ ಎನ್ನುವುದು ಸೇರಿಕೊಂಡು ಅವರು ಬ್ಯಾಂಕ್ ಜನಾರ್ದನ್ ಆದರು ಚಿತ್ರರಂಗಕ್ಕೆ ಬರುವ ಮೊದಲು ರಂಗಭೂಮಿಯಲ್ಲಿ ಜನಾರ್ದನ್ ಕೆಲಸವನ್ನ ಮಾಡಿದ್ರು ಹೆಚ್ಚಾಗಿ ಹಾಸ್ಯ ಪಾತ್ರಗಳ ಮೂಲಕವೇ ಜನಪ್ರಿಯರಾಗಿದ್ದ ಇವರು ನೆಗೆಟಿವ್ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಉಪೇಂದ್ರ ನಿರ್ದೇಶನದ ತರ್ಲಿ ನನ್ ಮಗ ಉಶ್ ಸಿನಿಮಾಗಳು ಇವರಿಗೆ ಹೆಸರು ತಂದುಕೊಂಡಿವೆ ಇದೇ ರೀತಿ ತಮ್ಮದೇ ಆದ ಮ್ಯಾನರಿಸಂ ಮೂಲಕ ಅವರು ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿ ಅಭಿಮಾನಿಗಳ ಮುಖದಲ್ಲಿ ನಗು ಅರಳಿಸುತ್ತಾರೆ ಎಂಬತ್ತರ ದಶಕದಲ್ಲಿ ಬ್ಯಾಂಕ್ ಜನಾರ್ದನ್ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಸೇರಿದಂತೆ ಹಲವು ಕಲಾವಿದರು ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಇರ್ತಾ ಇದ್ರು ಆಗೆಲ್ಲ ಬ್ಯಾಂಕ್ ಜನಾರ್ದನ್ ಸೇರಿದಂತೆ ಈ ಎಲ್ಲ ಹಾಸ್ಯ ಕಲಾವಿದರಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದ್ವು ದಿನ ಕಳೆದಂತೆ ಅವಕಾಶಗಳು ಕಡಿಮೆಯಾದವು ಈಗಿನ ಹಾಸ್ಯ ಕಲಾವಿದರಿಗೆ ಸಿಗುವಷ್ಟು ಮಾನ್ಯತೆ ಹಣ ಆಗಿನ ಕಲಾವಿದರಿಗೆ ಸಿಗ್ತಾ ಇರಲಿಲ್ಲ ಸಿನಿಮಾ ಕಲಾವಿದರು ಅಂದ್ರೆ ಸ್ಥಿತಿವಂತರು ಹಣವಂತರು ಎನ್ನುವ ನಂಬಿಕೆ ಜನಸಾಮಾನ್ಯರಲ್ಲಿ ಈಗಲೂ ಇದೆ ಆದ್ರೆ ಇಂತಹ ಸಾಕಷ್ಟು ಕಲಾವಿದರು ತಮ್ಮ ಕೊನೆಯ ಕಾಲದಲ್ಲಿ ಬದುಕಿನ ಬಂಡಿ ಸಾಗಿಸಲು ಹರಸಾಹಸ ಪಡುವಂತಹ ಪರಿಸ್ಥಿತಿ ಬಂದು ಬಿಡುತ್ತೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದರಿಗೆ ಸೂಕ್ತ ಸ್ಥಾನಮಾನಗಳನ್ನು ಇನ್ನಾದರೂ ನೀಡಬೇಕಿದೆ ಕೇವಲ ಸ್ಟಾರ್ ನಟರನ್ನೇ ಮೇಲ್ದರ್ಜೆಯಲ್ಲಿ ಇಟ್ಟು ನೋಡುವ ಚಿತ್ರರಂಗ ಇಂತಹ ಕಲಾವಿದರ ಬಗ್ಗೆಯೂ ಕೂಡ ಕೊಂಚ ಗಮನವನ್ನ ಹರಿಸಬೇಕಾಗಿದೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿರಿಯ ಹಾಸ್ಯ ಕಲಾವಿದ ಆದಷ್ಟು ಬೇಗನೆ ಗುಣಮುಖರಾಗಲಿ ಅಂತ ಲಕ್ಷಾಂತರ ಮಂದಿ ಚಿತ್ರ ಪ್ರೇಮಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಬ್ಯಾಂಕ್ ಜನಾರ್ದನ್ ಮೊದಲಿನಂತೆ ಮತ್ತೆ ಚಂದನವನದಲ್ಲಿ ಹಾಸ್ಯದ ಹೊಳೆ ಹರಿಸಲಿ ಅನ್ನೋದೇ ನಮ್ಮ ಹಾರಿಕೆ ಕೂಡ ಪಿಕೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು